ನಿಮ್ಮ ಹತ್ರ ಬರ್ತೀನಿ. ದತ್ತರಾಜ್ ವಿಜಯನಗರದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ದತ್ತರಾಜ್, ವಿಜಯನಗರದಲ್ಲಿ ಹೇಗಿದೆ ಪರಿಸ್ಥಿತಿ, ಜನ ಏನು ಹೇಳ್ತಾರೆ, ಇಷ್ಟು ದಿನ ಯಾವ ರೀತಿ ಸಮಸ್ಯೆ ಪಟ್ಟರಂತೆ? ಯಾಕಂತ ಹೇಳಿದ್ರೆ ಕಾರ್ಪೊರೇಟರ್ ಇಲ್ಲ, ಯಾವುದೇ ಸಮಸ್ಯೆಗಳನ್ನು ಹೇಳ್ಕೋಬೇಕು ಅಂದ್ರೆ ಯಾರ ಹತ್ರ ಹೋಗಿ ಹೇಳ್ಕೋಬೇಕು ಅಂತ ಗೊತ್ತಿಲ್ಲ. ಎಮ್ ಎಲ್ ಎಗಳಂತೂ ಕೈಗೆ ಸಿಗಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಜನ ಇಷ್ಟು ವರ್ಷ ಇಷ್ಟು ಸಮಯ ಯಾವ ರೀತಿಯಾಗಿ ಸಮಸ್ಯೆ ಪಟ್ಟರು, ಮತ್ತೆ ಈಗ ಇಲೆಕ್ಷನ್ ಅನೌನ್ಸ್ ಆಗಿರೋದಕ್ಕೆ ಏನು ಹೇಳ್ತಾರೆ? ಹರೀಶ್, ಏನಂತಂದ್ರೆ ಈ ಒಂದು 18 ತಿಂಗಳಿಂದ ಪಾಲಿಕೆ ಎಲೆಕ್ಷನ್ ನಡೆದೇನೆ. ಇಲ್ಲಿ ಲೋಕಲ್ನ ಸಮಸ್ಯೆಗಳನ್ನ ನೇರವಾಗಿ ಜನಪ್ರತಿನಿಧಿಗಳು, ಏನು ಮೇಯರ್, ಮಾಮೂಲಿ ಕಾರ್ಪೊರೇಟರ್ಗಳೇನು ಇರ್ತಾರೆ, ಅವರ ಬಳಿ ಹೇಳ್ಕೊಳ್ಳೋದಕ್ಕಾಗದೆ ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿಯನ್ನು ಜನರು ತಲುಪಿದರು. ನಾನೀಗ ಇದೀಗ ಗ್ರೀನ್ ಸಿಗ್ನಲ್ ಸಿಕ್ಕಿರೋದ್ರಿಂದ ನೇರವಾಗಿ ಈಗ ಏನು ಸುಪ್ರೀಂ ಕೋರ್ಟ್ನವರು ಈ ಒಂದು 3-4 ತಿಂಗಳಲ್ಲೇ ಎಲೆಕ್ಷನ್ ನಡೆಯುವಂತಹ ಒಂದು ಸನ್ನಿಹಿತದಲ್ಲಿ ನಾವಿದ್ದೇವೆ. ಈಗ ನಾನು ಬೆಂಗಳೂರಿನ ಈ ಒಂದು ಹಿಂದಿನ ಸಮಸ್ಯೆ, ಈ 18 ತಿಂಗಳು ಯಾರು ಕಾರ್ಪೊರೇಟರ್ ಇರಲಿಲ್ಲ, ಆ ಒಂದು ಸಮಸ್ಯೆ ಈಗ ಮುಂದಿನ ದಿನಗಳಲ್ಲಿ ಯಾರಾಗಬೇಕು, ಯಾರು ತಮ್ಮ ಪರವಾಗಿ ಬ್ಯಾಟನ್ನು ಬೀಸ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾತನಾಡೋದಕ್ಕೆ ಇಲ್ಲ. ಏನು ವಿಜಯನಗರ ವಿಧಾನಸಭಾ ಕ್ಷೇತ್ರ ಏನಿದೆ ಅಲ್ಲಿ ನಾನಿದ್ದೇನೆ. ಇಲ್ಲಿ ಹಂಪಿನಗರ ವಾರ್ಡ್ ಬಳಿಯಲ್ಲಿರ್ತಕ್ಕಂಥ ಒಂದು ಈ ಒಂದು ಜಾಗದಲ್ಲಿದ್ದೇನೆ. ಇವ್ರನ್ನೇ ಮಾತಾಡ್ತಾನೆ, ಇಲ್ಲಿ ಸ್ಥಳೀಯರಿದ್ದಾರೆ. ಸರ್, ಈಗ 18 ತಿಂಗಳುಗಳ ಕಾಲ ಯಾವುದೇ ರೀತಿಯ ಒಂದು ಎಲೆಕ್ಷನ್ಗಳು ನಡೆದಿಲ್ಲ ಇತ್ತು ಪಾಲಿಕೆಯಿಂದ. ಇಲ್ಲಿ ಆಸ್ಪಾಸಿನ ಸಮಸ್ಯೆಗಳೇನು, ಮತ್ತು ಸಮಸ್ಯೆಗೆ ಮತ್ತು ನಿಮ್ಮ ಇಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸೋಕ್ಕೆ ಇಲ್ಲಿ ಯಾವ ಒಬ್ಬ ಕಾರ್ಪೊರೇಟರ್ಗೆ ಕೈ ಹಿಡಿಬೇಕು ಅಂತಿದ್ದೀರಿ? ನೋಡಿ, ಇಲ್ಲಿ ಏನಾಗಿದೆ ಅಂದರೆ ಕಾರ್ಪೊರೇಷನ್ ಎಲೆಕ್ಷನ್ ಇಲ್ಲದೆ ಇರೋದ್ರಿಂದ ನಮಗಿಲ್ಲಿ ಜನಗಳಿಗೆ ಅನುಕೂಲ ಜಾಸ್ತಿ ಆಗಿದೆ. ಕಾರಣ ಏನು ಅಂದರೆ, ಇಷ್ಟು ವರ್ಷಗಳಲ್ಲಿ ಏನಾಗೋದು ಅಂದರೆ, ಈ ಕೌನ್ಸ್ಲರ್ಗಳು, ನಾನು ಇಲ್ಲಿ ಏರಿಯಾಗೆ ಬಂದು 40 ವರ್ಷ ಆಗಿದೆ, 40 ವರ್ಷದಲ್ಲಿ ಒಬ್ಬನೇ ಒಳ್ಳೆ ಕೌನ್ಸ್ಲರ್ ನೋಡಿದ್ದು, ಸರ್ಕಾರಿ ಜಾಗನ ಉಳಿಸೋಕ್ಕೆ ಅಂತ ಪ್ರಯತ್ನ ಪಟ್ಟಿದ್ದು ಒಬ್ಬರೇ. ಅವರಿರೋ ಕಾಲದಲ್ಲೇನೇ ಕೆಲವು ಗೌರ್ಮೆಂಟ್ ಜಾಗಗಳಿಗೆ ಫೆನ್ಸಿಂಗ್ ಹಾಕಿ ಉಳಿಸಿದ್ಬಿಟ್ರೆ, ಅದಕ್ಕೆ ಮೊದಲಿದ್ದವ್ರು ಖಾಲಿ ಜಾಗಗಳಿಗೆಲ್ಲ ಬೇಕಾದವ್ರಿಗೆ ಅಪಾರ್ಟ್ಮೆಂಟ್ಸ್ ಕಟ್ಕೊಳ್ಳೋಕ್ಕೆ, ಸ್ಕೂಲ್ ಕಟ್ಕೊಳ್ಳೋಕ್ಕೆ ಮಸಾಣನು ಬಿಡದಂಗೆ ಮಸಾಣನೂ ಎಲ್ಲ ಮಾರ್ಕೊಂಡ್ರು. ದುಡ್ಡು ಒಬ್ಬ ಕೌನ್ಸ್ಲರ್ ಮಾತ್ರ ಇರೋದು. ಆ ಕೌನ್ಸ್ಲರ್ ಬಿಟ್ಟರೆ ಇನ್ನು ಉಳಿದವ್ರು, ಮೊದಲು ಬಂದವರು ಯಾರೂ ಸರಿ ಇಲ್ಲ, ಈಗಿರೋರು ಯಾರೂ ಇಲ್ಲ. ಈ ಎಲೆಕ್ಷನ್ ಬಂದರೆ ಏನಾಗುತ್ತೆ ಅಂದರೆ, ನಮ್ಮ ತೆರಿಗೆ ಹಣ ಪೋಲಾಗುತ್ತೆ ಬಿಟ್ಟರೆ ಉಪಯೋಗ ಅಂತೂ 1 ಪೈಸದು ಆಗಲ್ಲ. ಕಾರಣ ಏನು ಅಂದರೆ, ಈಗ ಒಂದು ಎಲೆಕ್ಷನ್ ನಾರ್ಮಲ್ ಆಗಿ ಆಗಬೇಕು ಅಂದರೆ ಕಾರ್ಪೊರೇಷನ್ ಎಲೆಕ್ಷನ್ಗೆ 10 ಕೋಟಿ ರೂಪಾಯಿ ತನಕ ಖರ್ಚು ಬರ್ತದೆ. ಎಲ್ಲ ಸುಮ್ಮನೆ ಲೆಕ್ಕ ಕೊಡೋಕ್ಕೆ 5-10 ಲಕ್ಷ ಬಾಯಿ ಮಾತಲ್ಲಿ ಹೇಳ್ಬೋದು. ಬಿಟ್ಟರೆ ಅವರು ಅಧಿಕೃತವಾಗಿ ಖರ್ಚು ಮಾಡಬೇಕಾದ್ರೆ 10 ಕೋಟಿ ಬೇಕೇ ಬೇಕು ಅಂತ ಕೌನ್ಸ್ಲರ್ ಎಲೆಕ್ಷನ್ಗೆ. ಈ 10 ಕೋಟಿ ಖರ್ಚು ಮಾಡಿದವನು ಏನು ಮಾಡ್ತಾನೆ, ಬಿಸ್ನೆಸ್ ಥರ ಇದೊಂದು. ಈ ಬಿಸ್ನೆಸ್ ಅವನು 10 ಕೋಟಿ ಖರ್ಚು ಮಾಡ್ತಾನೆ, 100-200 ಕೋಟಿ ರೂಪಾಯಿ ಲಾಭ ಮಾಡ್ತಾನೆ. ಆಮೇಲೆ ಇಲ್ಲಿ ಏನು ಅಂದರೆ, ಈ ಕೌನ್ಸ್ಲರ್ಗಳು ಇರೋ ಟೈಮಲ್ಲಿ ಮನೆಗಳು ಕಟ್ಟಿದ್ರೆ ಮನೆಗಳಿಗೆ ಚೇಲಾಗಳು ಕಳಿಸೋದು, ರೋಲ್ ಕಾಲ್ ಮಾಡೋದು, ಆಮೇಲೆ ಅವರೇ ಸ್ಟಾಪ್ ಮಾಡಿಸೋದು, ಅವರೇ ಅಡ್ಜಸ್ಟ್ಮೆಂಟ್ ಆಗಿ ದುಡ್ಡು ಹೋದ್ಮೇಲೆ ಕೆಲಸ ಮಾಡೋಕ್ಕೆ ಪರ್ಮಿಷನ್ ಕೊಡೋದು, ಇವೆಲ್ಲ ಈಗ ನಿಂತಿದೆ 18 ತಿಂಗಳಿಂದ. ನಮಗೆ ಒಬ್ಬೊಬ್ಬರ ಅಭಿಪ್ರಾಯ ಏನಾದ್ರು ಇರ್ಬೋದು, ನನ್ನ ಅಭಿಪ್ರಾಯದಲ್ಲಿ ಈ ಲೋಕಲ್ ಎಲೆಕ್ಷನ್ ತಪ್ಪಿಸಿ ಒಳ್ಳೆ ಅಧಿಕಾರಿಗಳು, ನಮಗೆ ಬೇಕಾಗಿರೋದು ಈ ಕೌನ್ಸ್ಲರ್ಗಳೆಲ್ಲ, ಒಳ್ಳೆ ಅಧಿಕಾರಿಗಳು ಬರಬೇಕು. ಅಧಿಕಾರಿಗಳಿಗೆ ಆ ಜನಗಳ ಕಷ್ಟ ಸುಖವೂ ಗೊತ್ತಿರಬೇಕು, ಜೊತೆಗೆ ಒಳ್ಳೆಯದು ಕೆಟ್ಟದ್ದು ಗೊತ್ತಿರಬೇಕು. ಒಂದು ಕೆಲಸ ಮಾಡಿದ್ರೆ ಎಷ್ಟು ಖರ್ಚು ಬರ್ತದೆ, ಎಷ್ಟು ಅದರಿಂದ ಜನಗಳಿಗೆ ಟ್ಯಾಕ್ಸ್ ಉಳಿತದೆ ಅನ್ನೋದು ತಿಳ್ಕೊಂಡಿರೋಂಥ ಅಧಿಕಾರಿಗಳು ಬೇಕೇ ಬಿಟ್ಟರೆ ಈಗಿರೋ ಅಧಿಕಾರಿಗಳು ಸರಿಯಿಲ್ಲ. ಯಾಕೆಂದರೆ ನೀರು ಹೋಗೋಕ್ಕಿಂತ ಎಲ್ಲೋ ಪೈಪ್ ಇಟ್ಟಿರ್ತಾರೆ, ನೀರು ಇನ್ನೆಲ್ಲೋ ನಿಂತ್ಕೊಳ್ತದೆ ರೋಡಲ್ಲಿ. ಆ ನೀರು ನಿಂತ್ಕೊಳ್ಳಬೇಕು ಅಂದರೆ ಬಿಲ್ ಸ್ಯಾಂಕ್ಷನ್ ಮಾಡಿದಾಗಿಂದ ಎಲ್ಲರೂ ಅಧಿಕಾರಿಗಳು ಕಂಟ್ರೋಲಲ್ಲಿ ಇರ್ತದೆ. ಕೌನ್ಸ್ಲರ್ ಕಮಿಷನ್ ತೊಗೊಂಡು ಏನೋ ಒಂದಿಷ್ಟು ಕೆಲಸಕ್ಕೆ ಅಂತ ಪರ್ಮಿಷನ್ ಕೊಡಿಸ್ಬೋದು, ಇದು ಮಾಡಿರಿ ಅದು ಮಾಡಿರಿ ಅಂತ. ಎಲ್ಲ ಮಾಡಬೇಕಾಗಿರೋದು ಅಧಿಕಾರಿಗಳು. ಅಧಿಕಾರಿಗಳು ಸರಿ ಇಲ್ಲದೆ ಇರೋದ್ರಿಂದ ಕಾರ್ಪೊರೇಷನ್ನೆಲ್ಲ ಯಾವ ದೇಶನೂ ಉದ್ಧಾರ ಆಗಲ್ಲ. ಉದ್ಧಾರ ಆಗಬೇಕು ಅಂದರೆ ಫಸ್ಟ್ ಬೇಕಾಗಿರೋದು ಒಳ್ಳೆ ಅಧಿಕಾರಿ. ಅದಕ್ಕೋಸ್ಕರ ನಮಗೆ ಕೌನ್ಸ್ಲರ್ ಎಲೆಕ್ಷನ್ ಬೇಡ, ಈ ಒಳ್ಳೆ ಅಧಿಕಾರಿ ಬೇಕು, ಅದು ನನ್ನ ಅಭಿಪ್ರಾಯ. ನಮ್ಮ ವಾರ್ಡು, ನಮ್ಮ ವಾರ್ಡು ಹಂಪಿನಗರ ವಾರ್ಡು ವಿಜಯನಗರ ಕ್ಷೇತ್ರಕ್ಕೆ ಬರುತ್ತೆ. ಓಕೆ, ಈಗ ಇನ್ನೊಬ್ಬರು ಇದೇ ಒಂದು ಭಾಗದಲ್ಲಿದೆ, ಅವ್ರನ್ನೇ ಮಾತಾಡ್ಸೋಣ. ತಮ್ಮ ಹೆಸರು ಸರ್? ಸರ್, ಶಾನ್ಭೋಗ್ ಅಂತೇಳಿ, ಹಂಪಿನಗರ ವಾರ್ಡು, ವಾರ್ಡ್ ನಂಬರ್ 133. ಸರ್, ಎಲೆಕ್ಷನ್ ಬೇಕು, ಯಾಕೆಂದರೆ ಎಲೆಕ್ಷನ್ ಮಾಡ್ತಕ್ಕಂಥ ಮೂಲ ಉದ್ದೇಶನೇ ಅಭಿವೃದ್ಧಿಗಾಗಿ. ನಮ್ಮ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಇರತಕ್ಕಂಥದ್ದು ಹಾಗೇ ಅಂದರೆ ಪ್ರಜೆಗಳೇ ಪ್ರಜೆಗಳನ್ನು ಆಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಸಿಸ್ಟಮ್ ತಂದಿರತಕ್ಕಂಥದ್ದು. ಅಧಿಕಾರಿಗಳು ನಮಗೆ ನೇರವಾಗಿ ಯಾವತ್ತೂ ಸಿಗಲ್ಲ, ಹೋದ್ರೂ ಹೊರಗಡೆ ಹೋಗಿದ್ದಾರೆ ಸಾಹೇಬರು, ಆಮೇಲೆ ಬರ್ತಾರೆ, ಕಾಯಿರಿ, 2-3 ದಿನ ಇರಬೇಕು. ಆದರೆ ಒಬ್ಬ ಕಾರ್ಪೊರೇಟರ್ ಅಂದರೆ ಮನೆ ಹತ್ರ ಹೋಗಿ ಒಂದು ಬಾಲನ್ನು ತಟ್ಟುಬಿಟ್ಟು ಕೇಳ್ಬೋದು, ಬಾರಯ್ಯ ನನ್ನ ಕೆಲಸ ಹೀಗಿದೆ ಮಾಡಿಕೊಡ್ಬಾ ಅಂತೇಳಿ. ತುಂಬ ಅತ್ಯದ್ಭುತವಾಗಿ ಮಾಡ್ತಾರೆ. 18 ತಿಂಗಳಿಂದ ಪ್ರಾಬ್ಲಮ್ಗಳಾಗಿದೆ, ಕಾರ್ಪೊರೇಟರ್ಗಳು ಇಲ್ಲದೆ ಇರೋದು ತುಂಬ ಪ್ರಾಬ್ಲಮ್ ಆಗಿದೆ.
ಇರ್ಬೋದು, ವ್ಯವಸ್ಥೆನಲ್ಲಿ ಹಣ ತಿಂದೆ ಯಾರು ಕೆಲಸ ಮಾಡಲ್ಲ. ಸರ್, ಈಗ ಇಲ್ಲಿನ ಒಂದು ಸಮಸ್ಯೆ ಏನು, ಈ ಒಂದು 18 ತಿಂಗಳಲ್ಲಿ ಈ ಒಂದು ಭಾಗದಲ್ಲಿ ಈ ರಸ್ತೆ ಸಮಸ್ಯೆ ಇರ್ಬೋದು ಅಥವಾ ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಯಾವ ರೀತಿಯಾದಂಥ ಸಮಸ್ಯೆಗಳನ್ನ ಈಗಲೂ ಅನುಭವಿಸ್ತಾ ಇದ್ದೀರಿ ನಾವು? ಸರ್, ಒಳಚರಂಡಿ ವ್ಯವಸ್ಥೆಗಳನ್ನು ಇರೋದ್ರಲ್ಲಿ ಸ್ವಲ್ಪ ಸುಧಾರಣೆ ಮಾಡಿದ್ದಾರೆ ನಮ್ಮ ಏರಿಯಾದಲ್ಲಿ. ಇಡೀ ವಾರ್ಡಿನ ಬಗ್ಗೆ ನಂಗೆ ಗೊತ್ತಿಲ್ಲ, ನಮ್ಮ ಏರಿಯಾದಲ್ಲಿ ಸುಧಾರಣೆಗಳು ಮಾಡಿದ್ದಾರೆ. ಪ್ಲಸ್ ರೋಡ್ಗಳು ಇಡೀ ಬೆಂಗಳೂರು ಮಹಾನಗರದಲ್ಲಿ ನಿಮಗೆ ಗೊತ್ತಿದೆ ಮಾಧ್ಯಮದವ್ರಿಗೆ, ಸಾಕಷ್ಟು ಗುಂಡಿಗಳಿದೆ, ಅನೇಕ ಪ್ರಾಣಗಳು ಹೋಗ್ತಾ ಇದೆ, ಅದನ್ನು ಮುಚ್ಚಬೇಕು. ಈಗೇನೋ ಸುಪ್ರೀಂ ಕೋರ್ಟು ಆರ್ಡರ್ ಮಾಡಿದೆ ಎಲ್ಲ ಗುಂಡಿಗಳನ್ನ ಮುಚ್ಚಬೇಕು ಅಂತ, ಆದರೆ ಯಾವ ಅಧಿಕಾರಿಗಳು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಮೊದಲ ಗುಂಡಿ ಮುಚ್ಚತಕ್ಕಂಥ ಕೆಲಸ ಆಗಬೇಕು, ಪ್ರಾಣಗಳನ್ನ ಉಳಿಸ್ಬೇಕು, ಜನರ ಸೇವೆ ಮಾಡೋದಕ್ಕೋಸ್ಕರ ನಾವಿದ್ದೀವಿ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಅಧಿಕಾರಿಗಳಿದ್ದರೆ ತುಂಬ ಒಳ್ಳೆಯದು. ಎಲೆಕ್ಷನ್ ಬೇಕೇ ಬೇಕು ಸರ್, ಯಾಕೆಂದರೆ ನಮಗೆ ನೇರವಾಗಿ ಸಿಗ್ತಕ್ಕಂಥದ್ದು ಪೊಲಿಟಿಷಿಯನ್ಸು, ಮನೆಗೆ ಹೋದರೂ ಅಟ್ಲೀಸ್ಟ್ ಸಿಗ್ತಾರೆ, ಅಟ್ಲೀಸ್ಟ್ ಒಂದು ಚೇರಾಗಿ ಕೂಡಿಸ್ತಾರೆ, ನಿನ್ನ ಸಮಸ್ಯೆ ಏನು ಅಂತ ಕೇಳ್ತಾರೆ. ಆದರೆ ಅಧಿಕಾರಿಗಳು ಯಾವತ್ತೂ ಕೇಳಲ್ಲ. ಸರ್, ಈಗ ಈ ಒಂದು 2 ಬಾರಿ ಕೋವಿಡ್ ಬಂದು ಹೋಯಿತು, ಇದರಿಂದ ಸಾಕಷ್ಟು ಸಮಸ್ಯೆಗಳಾಗಿದ್ವು. ಇಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ತಮ್ಮ ಕಾರ್ಪೊರೇಟರ್ಗಳನ್ನು ಭೇಟಿ ಆಗೋಕ್ಕಾಗಲ್ಲ, ಇನ್ನು MLAಗಳು ಬೇರೆ ಬೇರೆ ಕಡೆ ಹೋಗ್ತಾರೆ. ಈ ಕಾರ್ಪೊರೇಟರ್ಗಳು ಇಲ್ಲದೇ ಇರೋದ್ರಿಂದ ಈ ಕೋವಿಡ್ ಸಮಸ್ಯೆ ಜಾಸ್ತಿಯಾಗಿ ಆ ಬೆಡ್ಗಳನ್ನು ಕೂಡ ಪಡ್ಕೊಳ್ಳೋಕ್ಕಾಗದೆ ಸಾಕಷ್ಟು ಜನ ಸಮಸ್ಯೆಗಳನ್ನು ಅನುಭವಿಸಿದ್ರು. ಇದ್ರ ಬಗ್ಗೆ ಸರ್ ತುಂಬ ಪ್ರಾಬ್ಲಮ್ ಆಯಿತು. ಕಾರ್ಪೊರೇಟರ್ಗಳು ಇದ್ದಿದ್ರೆ ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ನಮಗೆ ಬೆಡ್ ಬೇಕು ಅಂತ ಕೇಳ್ಬೋದಾಯಿತು, ವ್ಯವಸ್ಥೆ ಮಾಡಿ ಅಂತ ಕೇಳ್ಬೋದಾಯಿತು. ಬಟ್ ಕಾರ್ಪೊರೇಟರ್ಗಳು ಇಲ್ಲದೆ ಇರೋ ತುಂಬ ಪ್ರಾಬ್ಲಮ್ ಆಯಿತು. ಅವ್ರು ಬೇಕು ಸರ್, ಕಾರ್ಪೊರೇಟರ್ಗಳು ಇರಲೇಬೇಕು ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಳಕ್ಕೆ. ಅವ್ರು ಎಷ್ಟು ಕೆಲಸ ಮಾಡ್ತಾರೆ ಬಿಡ್ತಾರೆ ಬೇರೆ ಪ್ರಶ್ನೆ. ಅದೇನೋ ಒಂದು ಮಾತಿದೆ ಕನ್ನಡದಲ್ಲಿ, ಜೇನು ಕಿತ್ತವನು ಕೈ ನೆಕ್ತೇ ಇರಲ್ಲ ಅಂತೇಳಿ. ಆ ಲೆಕ್ಕದಲ್ಲಿ ಅಟ್ಲೀಸ್ಟ್ ತಿಂತಾರೆ, ತಿಂದರೂ ಕೂಡ 100ರಲ್ಲಿ 10-20 ರೂಪಾಯಿ ತಿಂದರೂ ಕೂಡ ಇನ್ನೊಂದು 80 ರೂಪಾಯಿ ಸಮಾಜಕ್ಕೆ ಅಂತ ಮಾಡ್ತಾರೆ, ಅದರೊಳಗೆ ಅನುಕೂಲನೇ ಆಗುತ್ತೆ. ಕಾರ್ಪೊರೇಟರ್ಗಳು ಮಸ್ಟ್ ಅಂಡ್ ಶುಡ್ ನನ್ನ ಅಭಿಪ್ರಾಯದ ಪ್ರಕಾರ ಬೇಕು ಸರ್. ಮತ್ತು ಈ ಒಂದು ಭಾಗದ ಹಂಪಿನಗರ ವಾರ್ಡ್ನಲ್ಲಿ ಇಷ್ಟುವರೆಗೂ ನೋಡಿದಂತೆ ಯಾವ ಒಂದು ಪಕ್ಷದವರು ಬರ್ಬೋದು ಸರ್? ನನ್ನ ಇದು BJP ಕ್ಷೇತ್ರನೇ ಸರ್, ಕಳೆದ 2-3 ಟರ್ಮ್ಗಳಿಂದ ಭಾರತೀಯ ಜನತಾ ಪಕ್ಷನೇ ಬಂದಿದೆ. ಅದರಲ್ಲಿ ಆರ್ ಚಂದ್ರಶೇಖರಯ್ಯ ಅಂತ ಹೇಳ್ಬಿಟ್ಟು ತುಂಬ ನಮಗೆ ಹತ್ತಿರಕ್ಕೆ ಸ್ಪಂದಿಸ್ತಕ್ಕಂಥವ್ರು, ನಾವು ರಾತ್ರಿ ಫೋನ್ ಮಾಡಿದ್ರೂ ಓಡ್ ಬರ್ತಾರೆ ಮನೆಗೆ, ಅಣ್ಣ ಏನು ಕೆಲಸ ಏನಾಗಬೇಕು ಅಂತ. ಮಿಡ್ ನೈಟ್ ಕೂಡ ನಮ್ಮ ಮನೆಗೆ ಬಂದಿದ್ದಾರೆ. ನಮ್ಮ ಮನೆ ಅಂದರೆ ಕಾರ್ಯ ಯಾವುದೇ ಪ್ರಜೆ ಕರೆದಾಗ ಅವ್ರ ಮನೆ ಹತ್ರ ಬಂದು ಏನು ನಿಮ್ಮ ಸಮಸ್ಯೆ ಏನಾಗಬೇಕು ಹೇಳಿ ಅಂತೇಳಿ ಕೆಲಸ ಮಾಡಿದ್ದಾರೆ. ಈಗೇನೋ ಕೆಲವೊಂದು ಕ್ಷೇತ್ರಗಳ ಬದಲಾವಣೆಗಳಾಗ್ತಾ ಇದೆ. ಈಗ ಇಲ್ಲೇ ಇರತಕ್ಕಂಥ ಕೃಷ್ಣ ಅಂತ ಜವರಯ್ಯ ಅನ್ನೋರು ಒಂದು ನಿಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಓಕೆ ದತ್ತರಾಜ್, ಓಕೆ ದತ್ತರಾಜ್, ಮತ್ತೆ ನಾನು ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಈಗ